सुमलता अवरु तम्म निर्धारवन्न प्रकटिसलिद्दारे ಅದಕ್ಕಿಂತ ಮುಂಚೆ 2019 ರಲ್ಲಿ ಅವರು ರಾಜಕೀಯ ಜೀವನಕ್ಕೆ ಕಾಲಿಟ್ಟಂತ ಗಳಿಗೆ ಆ ಕ್ಷಣಗಳು ಯಾವ ರೀತಿಯಾಗಿ ಅವರು ಚುನಾವಣೆಯನ್ನ ಗೆದ್ದರು ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದು ಹೇಗೆ ಎಲ್ಲರ ಪ್ರೀತಿಯಿಂದ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ನೆನಪು ಮಾಡಿಕೊಳ್ಳತಾನೆ ಅವರು ಮಾಡಿದಂತ ಕ್ಷೇತ್ರಕ್ಕೆ ಕೊಟ್ಟಂತ ಅನುದಾನ ಆಗಿರಬಹುದು ಅಭಿವೃದ್ಧಿಯ ವಿಚಾರಗಳಾಗಿರಬಹುದು ಇವೆಲ್ಲದರ ಬಗ್ಗೆ ಮೆಲುಕನ್ನ ಹಾಕ್ತಾ ಇದ್ದಾರೆ ಸುಮಲತಾ ಅವರು ಹಾಗಾಗಿ ನಿರ್ಧಾರ ಏನು इंडिपेंडेंट अभ्यर्थी पार्टी टीम सतम यार निंटी इन तरह निम्बर आशीर्वाद साधने के लिए साध्य आ आत्मीयर समुदाय भवन नूरार समुदाय भवन नानु अनुदान नंबी संसद निधिया अदर आद्यते नानु अमरीश समुदाय भवन कामगारी हालहली स्लम हौसिंग नोड़ी अथवा तमिल कॉलोनी अमरीश ನಾನು ಸಂಸದಿ ಆದಮೇಲೆ ನಾನು ಹುಡುಕೊಂಡೆ ಅಂಬರೀಶ್ ಅವರ ಕನಸು ಏನಿದೆ ಅದೆಲ್ಲವೂ ನಾನು ಈಡೇರಿಸಬೇಕು ಅದರ ಮೂಲಕ ಅವರ ಹೆಸರನ್ನು ಶಾಶ್ವತವಾಗಿ ಇಲ್ಲಿ ಉಳಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದ್ದು ಮೈಸೂರು ಕಾರ್ಖಾನೆಯ ಪರ ಒಂದು ಹೋರಾಟ ಇರಬಹುದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಈಗ ಅದನ್ನ ತೆರೆದು ಚಾಲನೆಯಲ್ಲಿದೆ ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡಬಹುದು ವಿಚಾರಿಸಬಹುದು ಮೈಸೂರು ಕಾರ್ಖಾನೆಗೆ 2 ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ 50 ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನ ಪುನಃಚಾಲನೆ ಮಾಡುವಂತ ಕೆಲಸ ಆಯಿತು ಅಷ್ಟೇ ಅಲ್ಲ ಕೋವಿಡ್ ಸಂದರ್ಭದಲ್ಲಿ नोड़ीरा अदिवार्यते इन ब्रोच रिजी अवर प्रतियोटेल टाइम अवकाश इतना खंडित हमकोतीरा अंदी हाला स्तम ಎಷ್ಟು ವರ್ಷಗಳ ಸ್ಥಗಿತಕೊಂಡಿದ್ದು ಅದನ್ನ ಹಲವಾರು ಮೀಟಿಂಗ್ ಮಾಡಿ ತಿಳಿಸಿತ್ತು ಅದು ಒಂದು ಸಾಧನೆ ಆಯಿತು ಅಷ್ಟೇ ಮೈಸೂರು ಬೆಂಗಳೂರು ಎನ್ಎಚ್ 275 ಈ ಹೆದ್ದಾರಿಯಲ್ಲಿ ಮಳೆ ಪ್ರವಾಹ ಆದಾಗ ಮಾತ್ರ ನಮ್ಮ ಕಣ್ಣು ಬಂದಿ ಎಷ್ಟು ತಾಂತ್ರಿಕ ಲೋಪದೋಷಗಳು ಅದರಲ್ಲಿ ಆಗ್ತಾ ಇತ್ತು ಅದರಿಂದ ಜನಸಾಮಾನ್ಯರಿಗೆ ಆ ಸುತ್ತಮುತ್ತ ರೈತರಿಗೆ ಆ ಒಂದು ಹೊಲಕ್ಕೆ ಏನೇನು ಅವಾಂತರ ಆಯಿತು ಅಂತ ನೋಡಿದ ಮೇಲೆ ನಾನು ಆವತ್ತಿನ ಪಿಡಿ ಶ್ರೀಧರನ ಕರೆಸಿ ಅದು ಎಷ್ಟು ಮೀಟಿಂಗ್ ಮಾಡಿ ಮಾಡಿಸಿದ್ನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕರೆಸಿ ನಾನು ಇನ್ಸ್ಪೆಕ್ಷನ್ 3 ಬಾರಿ ಮಾಡಿಸಿದ್ದೆ ಪ್ರತಿಯೊಂದು ಕಡೆ ಅವರು ಅಳವಡಿಸಿರುವಂತ ಒಂದು ಪೈಪ್ ಡೆಕ್ ಪೈಪ್ ಎಲ್ಲ ಚೇಂಜ್ ಮಾಡಿಸಿ ಈಗ ಸತತವಾಗಿ ಆ ಕೆಲಸ ಎಲ್ಲ ಸಂಪೂರ್ಣಗೊಂಡಿದೆ ಮಂಡ್ಯದಲ್ಲಿ ಹೆದ್ದಾರಿಗೆ ಸಂಬಂಧಪಟ್ಟಕ್ಕೆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಇರಬಹುದು ಫುಟ್ ಓವರ್ ಬ್ರಿಡ್ಜ್ ಇರಬಹುದು ಮಂಡ್ಯ ನಗರದಲ್ಲಿ ಬೈಕ್ ಟಾಪಿಂಗ್ ಮಾಡಿಸೋದು ಇರಬಹುದು ಪ್ರತಿ ಒಂದು ವಿಚಾರವನ್ನ ನಾನು ಗಂಭೀರವಾಗಿ ತಗೊಂಡು ನಿತಿನ್ ಗಡ್ಕರಿ ಅವರನ್ನ ಪದೇ ಪದೇ ಭೇಟಿಯಾಗಿ ನಾನು ಒತ್ತಾಯ ಮಾಡಿದ ಮೇಲೆ ನನ್ನ ಮನವಿಗೆ ಸ್ಪಂದಿಸಿ ಅವರು ಅಷ್ಟು ಕೆಲಸಗಳನ್ನು ಅಪ್ರೂವ್ ಮಾಡಿ ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿವೆ ಇನ್ನು ಉಳಿದಷ್ಟು ಇನ್ನೇನು ಸಂಪೂರ್ಣಗೊಂಡು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಜನಸಾಮಾನ್ಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಉದ್ಘಾಟನೆಯನ್ನು ಆಗುತ್ತೆ ಈಗ ಅಷ್ಟೇ ಅಲ್ಲ ಎಷ್ಟೋ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರಬಹುದು ಬಸ್ ತಂಗದ ಕಾರಲ್ಲಿ ಇರಬಹುದು ಶಾಲಾ ಕಾಂಪೌಂಡ್ ಬಳಿ ಇರಬಹುದು ಇದಷ್ಟನ್ನು ಮಾಡಿಸಿ ನರೇಂದ್ರ ಕಾಮಗಾರಿಯಲ್ಲಿ ಮಂಡ್ಯ ಒಂದು 2 ವರ್ಷದ ಹಿಂದೆ ಕೊನೆಯ ಸ್ಥಾನದಲ್ಲಿ ಇತ್ತು ಕೊನೆಯ ಸ್ಥಾನ
ನಾವು ಸಕತವಾಗಿ ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒಗಳ ಕರೆದು ಯಾವುದೇ ಕಾರಣಕ್ಕೂ ಈ ತರ ಆಗಬಾರದು ಮಂಡ್ಯದಲ್ಲಿ ಏನಕ್ಕೆ ನಾವು ಇಲ್ಲದೆ ಆಗ್ತಾ ಇದ್ದೀವಿ ಅನ್ನೋ ಅಂತ ಒಂದು ಅವರಿಗೆ ಒಂದು ಒತ್ತಾಯ ಮಾಡಿ ಮಾಡ್ಸಾದ ಮೇಲೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನರೇಗಾ ಕಾಮಗಾರಿಗಳಲ್ಲಿ 700 ಕೋಟಿಯಷ್ಟು ವೆಚ್ಚದ ಕಾಮಗಾರಿಯನ್ನು ಮಾಡ್ಕೊಟ್ಟಿವಿ ನನ್ನ ಈ ಅವಧಿಯಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಟಿಕ್ಸೋರು ಟಿಕ್ಸ್ತಾನೆ ಇರ್ತಾರೆ ನೀವು ದಿಶಾ ಸಭೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಡಿದ್ದೀವಿ ಅಂತ ತುಂಬಾ ಏನೋ ಹೆಮ್ಮೆಯಿಂದ ಎಲ್ಲರೂ ಹೇಳ್ಕೊತಿರಲ್ಲ ಏನು ದೊಡ್ಡ ಸಾಧನೆನ ಅಂತ ಕೇಳ್ತಾರೆ ಇದೆಲ್ಲ ಸಾಧ್ಯವಾಗಿದ್ದು ಕಾಲ ಕಾಲಕ್ಕೆ ಆ ಸಭೆಗಳನ್ನು ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಕೊಟ್ಟು ಮಾಡಿಸದೇ ಇದ್ರೆ ಇವು ಯಾವ ಕೆಲಸವನ್ನು ಒಂದೆರಡು ವರ್ಷ ಅಲ್ಲ 10 ವರ್ಷಗಳಾದ್ರೂ ಅದೇ ರೀತಿ ನಡ್ಕೊಂಡೇ ಹೋಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನ ಯಾವ ರೀತಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ಒಂದಷ್ಟು ಇವತ್ತಿನ ದಿನ ಎಷ್ಟೇ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು ಯಾವುದು ಬಿಟ್ಟೋಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾದರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗಿಯಿತು ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳು ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ ಅದೊಂದೇ ಕಾರಣ ಇನ್ನೇ ನೀವು ನೋಡಿದಿರ 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು ಅದು ಜಲ್ ಜೀವನ್ ಮಿಷನ್ ಇರಬಹುದು ಅಮೃತ್ ಯೋಜನೆ ಇರಬಹುದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರಬಹುದು ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಇರಬಹುದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾಡಿಸಿದಿರಬಹುದು ಬಡವರಿಗೆ ಅದರಿಂದ ಅವರ ಹೆಲ್ತ್ ಕಾರ್ಡಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರಿಗೆ ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಈಗ ನೋಡಿ ನೀವು ವಿಡಿಯೋದಲ್ಲಿ ನೋಡಿದೀರಾ ಮಂಡ್ಯ ಸ್ಟೇಷನ್ ಅಲ್ಲಿ ಹತ್ತೋಕೆ ಇಳಿಯೋಕೆ ಆಗಬೇಡ 2 ಎಸ್ಕಲೇಟರ್ ರೆಡಿ ಆಗಿದೆ ಅದರ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಕೆಲಸ ನಾನು ಮಾಡಿಸಿದ್ದೀನಿ ಅಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಂದ ಮಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಕೆಲವರು ಅದನ್ನ ಹಂಗೆ ಕ್ರಾಸ್ ಮಾಡೋಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು ಆಕ್ಸಿಡೆಂಟ್ ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನೀವು ನಮಗೆ ಬೇರೆ ಅಂದ್ರೆ ಪಾರ್ಕ್ ಇಂದ ನಮ್ಗೆ ಜಾಗ ಕೊಡಿಸ್ಕೊಡಿ ಇನ್ನೊಂದು ಕಡೆ ಕೊಡಿಸ್ಕೊಡಿ ನಾವು ಮಾಡ್ತೀವಿ ಅಂತ ಏನೇನೋ ನಂಬಿಕೆ ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ ಹಲವಾರು ಮೀಟಿಂಗ್ ಗಳು ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಈವಾಗ ಅದು ಇನ್ನೇನು ರೆಡಿ ಆಗುತ್ತೆ ಇನ್ನು ಕೆಲವೇ ತಿಂಗಳಲ್ಲಿ ಬಹುಶಃ ಎಲೆಕ್ಷನ್ ಆದ್ಮೇಲೆ 1-2 ತಿಂಗಳಲ್ಲಿ ಅದನ್ನು ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ ಇವೆಲ್ಲ ಆರಾಮಾಗಿ ಅಲ್ಲಿ ಓಡಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಇದೆಲ್ಲ ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಮುಂದಕ್ಕೂ ಹೇಳ್ಬೋದು ನನ್ನ ಸಾಧನೆ ಇಷ್ಟೇ ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡುವಾಗ ಎಷ್ಟೋ ದಿನಗಳು ಬೇಕಾಗುತ್ತೆ ನನಗೆ ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅನ್ಕೊಂಡಿದ್ದೀನಿ ಪ್ರತಿ ಒಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು ನಮ್ಮ ರಾಜ್ಯದ ಸಮಸ್ಯೆಗಳು ನಮ್ಮ ನೀರು ನಮ್ಮ ಭಾಷೆ ಕನ್ನಡ ಭಾಷೆ ಕಾವೇರಿ ನೀರಿನ ವಿವಾದ ಹಿಂದಿ ಏರಿಕೆ ಇವೆಲ್ಲ ಜೊತೆಯಲ್ಲಿ ರೈತರ ಸಮಸ್ಯೆ 24 ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ 200ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ನಾನು ಅಲ್ಲಿ ಕ್ವಶ್ಚನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯವನ್ನು ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳ್ಳಲು ಇಷ್ಟಪಡ್ತೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ